ಮಂಡ್ಯ ಜಿಲ್ಲೆಗೆ ಇಂದು ಶುಭ ದಿನವಾಗಿದ್ದು ಇಡೀ ರಾಜ್ಯದ ಪರಮ ಪೂಜ್ಯರು ಪಿಎಸ್ಎಸ್ಕೆ ಕಾರ್ಖಾನೆ ಚಾಲನೆ ನೀಡಿದ್ದಾರೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ನಾರಾಯಣಗೌಡ ತಿಳಿಸಿದ್ದಾರೆ. ಪಿಎಸ್ಎಸ್ಕೆ ಉದ್ಘಾಟನೆ ಬಳಿಕ ಮಾತನಾಡಿದ ಸಚಿವ ನಾರಾಯಣಗೌಡ, ಬಾಲಗಂಗಾಧರ ಸ್ವಾಮೀಜಿ ಅವರಿಂದ ನಾನು ರಾಜ್ಯದಲ್ಲಿ ಗುರುತಿಸಿಕೊಂಡಿದ್ದು ಅವರ ಆಶೀರ್ವಾದದಿಂದ ಬಾಂಬೆಗೆ ಹೋಗಿ ಬಂದೆ. ಕೆಲವರು ಪಿಎಸ್ಎಸ್ಕೆ ಕಾರ್ಖಾನೆಯನ್ನು ನಿರಾಣಿ ನಡೆಸಲು ಆಗಲ್ಲ ಎಂದಿದ್ರು. ಆದರೆ ಬಿಎಸ್ವೈ ಆಶೀರ್ವಾದ ಪಡೆದು ನಿರಾಣಿ ಪಿಎಸ್ಎಸ್ಕೆ ಕಾರ್ಖಾನೆ ಶುರು ಮಾಡಿದ್ದಾರೆ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕೆಗಳ ನಾಶಕ್ಕೆ ರಾಜಕೀಯವೇ ಕಾರಣವಾಗಿದ್ದು ರಾಜಕಾರಣಿಗಳ ತೆವಲಿಗೆ ಜಿಲ್ಲೆಯಲ್ಲಿ ಕೈಗಾರಿಕೆಗಳು ಬೆಳೆಯಲು ಬಿಡ್ತಾ ಇಲ್ಲ. ಹೀಗಾಗಿ ನಮ್ಮಂತಹ ರಾಜಕಾರಣಿಗಳನ್ನ ಕೈಗಾರಿಕೆಗಳಿಂದ ದೂರವಿಡಿ ಎಂದು ಸಚಿವ ಕೆಸಿ ನಾರಾಯಣಗೌಡ ತಿಳಿಸಿದ್ದಾರೆ. ಈ ಶುಗರ್ ಫ್ಯಾಕ್ಟರಿಯನ್ನ ಯಾವುದೇ ಕಾರಣಕ್ಕೂ ನಿರಾಣಿಯರು ನಡೆಸಲ್ಲ, ಹಾಗೆ ಹೀಗೆ ಅಂತೇಳಿ ಇಡೀ ಕರ್ನಾಟಕದಲ್ಲಿ ಆದ್ರೂ ಕೂಡಬಾರದು ಅನ್ನೋದು ಒಂದು ಚರ್ಚೆ ಬಂದಿದೆ. ಆದ್ರೆ ನೀವು ಧೈರ್ಯವನ್ನ ಮಾಡಿ ಪೂಜಾ ಯಡಿಯೂರಪ್ಪರ ಆಶೀರ್ವಾದವನ್ನು ತಗೊಂಡು ಬಂದು ಶೀಘ್ರದಲ್ಲಿ 30 ದಿನದಲ್ಲಿ ಫ್ಯಾಕ್ಟರಿನ ಶುರು ಮಾಡ್ತೀನಿ, ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ನನ್ನನ್ನು ಕರ್ಕೊಂಡು ಯಡಿಯೂರಪ್ಪ ಅವ್ರ ಜೊತೆ ಕರ್ಕೊಂಡು ಹೋಗಿ ಧೈರ್ಯ. ಯಾಕೆ ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಯಾವ ಶುಗರ್ ಫ್ಯಾಕ್ಟರಿ ಎಲ್ಲ ಇಂಡಸ್ಟ್ರಿ ನಡೆಸಬೇಕಾದ್ರೆ ತುಂಬಾ ಕಷ್ಟ ಇದೆ. ಎಷ್ಟು ಹೆಸರು ನಮ್ಮದು ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನ ನಾವು ರೈತ ಬಂದವರು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅವ್ರಿಗೆ ಕಾಲ್ಗೊಂದು ನಾನು ಕೈ ಹಾಕಲಿಲ್ಲ. ದಯವಿಟ್ಟು ನಮ್ಮ ಈ ಶುಗರ್ ಫ್ಯಾಕ್ಟರಿಯನ್ನ ಶೀಘ್ರದಲ್ಲಿ ಸ್ಟಾರ್ಟ್ ಮಾಡಿ ನಮ್ಮ ರೈತರಿಗೆ ಶಕ್ತಿ ತುಂಬಿಡ್ಬೇಕು. ನಮ್ಮ ರಾಜಕಾರಣ ದಯವಿಟ್ಟು ನೀವು ಗುರುತಿಸಬೇಡಿ. ನಾವೆಲ್ಲ ನಮ್ಮ ರಾಜಕಾರಣದ ಬೇಳೆ ಕಾಳು ಬೇಯಿಸಿಕೊಳ್ಳೋದಕ್ಕೆ ಏನೇನೋ ಕಿತಾಪತಿ ಹೊಡ್ತೀವಿ, ಆದ್ರೆ ರೈತರು ಏನಾಗ್ತಾ ಇದ್ದಾರೆ, ದಯವಿಟ್ಟು ರೈತರಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ನಾನು ಅವ್ರನ್ನ 16 ಸಾರಿ ರಿಕ್ವೆಸ್ಟ್ ಮಾಡಿದೆ. ಅದೇ ರೀತಿ ನಮ್ಮ ಸುಮಲತಾ ಮೇಡಮ್ನವರು ಮಾಡಿದ್ರು. ಈ ದಿನ ಧೈರ್ಯವಾಗಿ ಬಂದು ಈ ಶುಗರ್ ಫ್ಯಾಕ್ಟರಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಇನ್ನೊಂದು ಮಾತನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ನಮ್ಗೆ ನಮ್ಮ ರೈತ ಬಂಧುಗಳಿಗೆ, ಅಣ್ಣ ತಮ್ಮಂದಿರಿಗೆ, ನಮ್ಮ ರಾಜಕಾರಣಿಗಳನ್ನ ದೂರ ಇಡಿ, ದಯವಿಟ್ಟು ದೂರ ಇರಬೇಕಾಗ್ತದೆ. ಈ ದಿನ ಮಂಡ್ಯ ಜಿಲ್ಲೆಯಲ್ಲಿ ಏನಾದ್ರು ಫ್ಯಾಕ್ಟರಿಗಳು ಕ್ಲೋಸ್ ಆಗ್ತಾ ಇರೋದು, ಇಂಡಸ್ಟ್ರಿ ಕ್ಲೋಸ್ ಆಗ್ತಾ ಇರೋದು ನಮ್ಮಂತ ರಾಜಕಾರಣಿಗಳಿಂದ. ದಯವಿಟ್ಟು ನೀವು ರಾಜಕಾರಣಿಗಳು ಮಾತನ್ನು ಕೇಳಬಾರ್ದು. ತಮ್ಮ ಸಮಸ್ಯೆ, ತಮ್ಮ ಬೆಳೆದಂತ ಕಬ್ಬುಗಳು ಬಂದಂತ ಇಂಡಸ್ಟ್ರಿಗೆ ನಾವು ಸಪೋರ್ಟ್ ಮಾಡಿ ನಮ್ಮ ಮಕ್ಕಳುಗಳಿಗೆ ಅಭಿವೃದ್ಧಿ ಪಡಿಸುವಂತಹ ಕೆಲಸಗಳನ್ನ ನಾವು ಸಪೋರ್ಟ್ ಮಾಡಬೇಕಾಗ್ತದೆ.